ಜೀವನದಲ್ಲಿ ಯಾವಾಗಲೂ ಆತರ ಇರಬಾರ್ದು. ಏನು ಅಲ್ಲೋಡು? ಆ ದಯಾಮಯನಾದ ದೇವರು ನಮ್ಮ ಮೇಲೆ ಕಣ್ಬಿಟ್ಬಿಟ್ಟ. ದೇವರಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಅಲ್ಲಿದೆ ನೋಡ್ರು. ಏನು ಏನಾಗಿರೋದು ಇವಾಗ? ಲೇ ಅಲ್ಲೋಡ ಹುಡುಗಿಯರು ಒಳ್ಳೆ ಒಳ್ಳೆ ಒಂಥರ ಸಕ್ಕರೆ ಗೊಂಬೆ ಇದ್ದಂಗಿದಾರಲ್ಲೋ. ಒಂದು ಎರಡು ಮೂರು, ನಾವು ಮೂರು ಜನ. ಆ ನಾಲ್ಕನೇ ಒಬ್ಬಳಿದಳಲ್ಲ, ಏನೋ ಮಾಡ್ದು ಅದನ್ನ ಕಟ್ಕೊಂಡು ನಮ್ಗೇನ್ರು? ನಮ್ಮನ್ನ ನೋಡ್ಕೊಳ್ಳೋಣ. ನಾವು ಮೂರು ಜನ ಇದ್ದೀವಿ, ಅವರು ಮೂರು ಜನ ಇದ್ದಾರೆ, ಜೋಡಿ ಚೆನ್ನಾಗಿರುತ್ತಲ್ವಾ? ಕಾರ್ನಲ್ಲಿ ಬಂದಿದ್ದಾರೆ ಅಂತಂದ ಮೇಲೆ ಭಾರಿ ದೊಡ್ಡ ಶ್ರೀಮಂತ್ರೆ. ಅದೃಷ್ಟ ಅಂದ್ರೆ ಹೀಗಿರ್ಬೇಕು. ಈಗಲೇ ಲವ್ ಮಾಡ್ಬಿಡೋಣ. ಅದ್ರೆ ಯಾರು ಯಾರಿನ ಲವ್ ಮಾಡೋದು? ಲವ್ ಸೀನಾ ಆ ಕಡೆಯಲ್ಲಿ ಇದಳಲ್ಲ ಅವಳು, ಅವಳು ನಿನ್ನ ಸರಿ ಹೋಗ್ತಾಳ ಕಣ. ಇಲ್ಲಪ್ಪ, ಅವಳು ನನಗಿಂತ ಗೋವಿಂದಂಗೆ ಸರಿ ಕಣ. ಅವಳು ನನಗ್ ಬೇಡಪ್ಪ, ಆ ದಾವಣಿ ಹಾಕೊಂಡಿದ್ದಾಳಲ್ಲ ಅವಳು ನನಗ್ ಬೇಕು. ಗುದ್ಬಿಡ್ತೀನಿ ನನ್ನ ಮಗನೇ, ನಾನು ಆಗ್ಲೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿನಗೆ ಬೇಕಾದ್ರೆ ಆ ಮೋಟಿ ಇದಳಲ್ಲ ಮೋಟಿ, ಅವಳನ್ನ ಬೇಕಾದ್ರೆ ನೋಡ್ಕೋ. ಹೌದೌದು, ಅವಳೇ ನಿನ್ನ ಕರೆಕ್ಟ್ ಆಗಿ ಮ್ಯಾಚ್ ಆಗೋದು. ಕರೆಕ್ಟ್, ಒಂಥರ ದಪ್ಪ ದಪ್ಪಗೆ ಒಳ್ಳೆ ಕಲ್ಲಗಿರಿ ಹೆಣ್ಣಿ ತಂಗಿದ್ದಾಳೆ. ಈಗ ಯಾರ್ಯಾರ ಯಾವ ಹುಡುಗಿ ಅಂತ ಡಿಸೈಡ್ ಆಯ್ತಲ್ಲ, ನಾಳೆಯಿಂದನೇ ಶುರು ಹಚ್ಕೊಳ್ಳೋಣ. ನಾಳೆಯಿಂದನಾ? ಈಗಲೇ ಆತ್ರಿಗೆ ಆಂಜನೇಯ ಸುಮ್ಮನೆ. ನಾಳೆಯಿಂದನೇ ಹೌದು, ಇವ್ರು ಯಾರು ಅಂತ ನಿಮಗ್ ಗೊತ್ತಾ? ಗೊತ್ತಿಲ್ಲ ಮೇಡಮ್, ಆವಾಗ ಅವಾಗ ಬಂದು ಕ್ಯಾಸೆಟ್ ತಗೊಂಡು ಹೋಗ್ತಾರೆ. ಆ ಪರಿಚಯ ಅಷ್ಟೇ. ಬಿಗ್ ಡ್ಯಾನ್ಸರ್ ಅನ್ಸುತ್ತೆ. ಎಷ್ಟು ಮೇಡಮ್? 50 ರುಪೀಸ್. ಹಾ, ಥ್ಯಾಂಕ್ ಯು, ವೆಲ್ಕಮ್. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ಡ್. ಐ ಆಮ್ ಉಮಾ, ಗ್ಲಾಡ್ ಟು ಮೀಟ್ ಯು. ಓ ಉಮಾ, ನೈಸ್ ಟು ಮೀಟ್ ಯು. ನೀವು ತುಂಬಾ ಒಳ್ಳೆ ಡ್ಯಾನ್ಸರ್ ಅಂತೆ. ಮೀ? ಅವ್ರು ಹೇಳಿದ್ರು. ಇಸ್ ಇಟ್? ನಂಗೆ ವೆಸ್ಟರ್ನ್ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ಹಾ, ಎಸ್ಪೆಷಲಿ ಪ್ರಭುದೇವ್, ಮೈಕೆಲ್ ಜಾಕ್ಸನ್, ಜಾನೆಟ್ ಇವರೆಲ್ಲ ತುಂಬಾ ಇಷ್ಟ. ಮೈಕೆಲ್ ಜಾಕ್ಸನ್,
ಪರವಾಗಿಲ್ಲ. ಅದೇ ಈ ಪ್ರಭುದೇವ ಇದನಲ್ಲ, ಅವನು ಮ್ಯಾಕ್ಸಿಮಮ್ ನನ್ನ ನನ್ನ ಸ್ಟೈಲ್ ನ ಕಾಪಿ ಮಾಡ್ತಾನೆ ಇರ್ತಾನೆ. ಅವನು ಎಷ್ಟು ಸಾರಿ ಹೇಳಿದೀನಿ ಲವ್, ನನ್ನ ಸ್ಟೈಲ್ ನ ಕಾಪಿ ಮಾಡಬೇಡ, ಸ್ವಂತಕ್ಕೆ ಬೆಳೆಸ್ಕೊಳ್ಳು ಅಂತ. ಕೇಳೋದಿಲ್ಲ ಅಂತಾನೆ ಪ್ರಭುದೇವ್? ನಿಮಗೆ ಗೊತ್ತಾ? ಆ ಗೊತ್ತಾ? ಚೀಚಿ ಚಿಚಿ ಚಿಚಿ, ಒಂದ್ ಕಾಲದಲ್ಲಿ ಅವನು ನನ್ನ ಶಿಷ್ಯ. ಹೌದಾ? ಮತ್ತೆ ನಿಮ್ ಹೆಸರು? ವೆಂಕಟೇಶ್. ನಾನ್ ನಿಮ್ ಹೆಸರನ್ನ ಎಲ್ಲೂ ಕೇಳಲಿಲ್ಲ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಯು ಸಿ, ಇಂಡಿಯನ್ ಆಡಿಯನ್ಸ್ ಗೆ ಒಳ್ಳೆ ಟೇಸ್ಟ್ ಇಲ್ಲ, ಅದಕ್ಕೆ ನಾನು ಇಂಡಿಯಾದಲ್ಲಿ ಪ್ರೋಗ್ರಾಮ್ ಕೊಡೋದಕ್ಕೆ ಹೋಗೋದೇ ಇಲ್ಲ. ಏನಿದ್ರು ಯು ಎಸ್, ಯು ಕೆ, ಪ್ಯಾರಿಸ್ ಅಲ್ಲಿ ಮಾತ್ರ ಕೊಡ್ತೀನಿ. ಹೌದಾ? ನಾನ್ ನಿಮ್ಮ ನೋಡಿದಾಗ್ಲೇ ಅನ್ಕೊಂಡೆ ನೀವ್ ಒಳ್ಳೆ ಡಾನ್ಸರ್ ಅಂತ. ನಿಮ್ ಪ್ರತಿ ನಡಿಗೆಲ್ಲೂ ನಾಟ್ಯ ತುಂಬಿಕೊಂಡಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಿಸ್ ಉಮಾ. ಬರ್ಲಾ ಉಮಾ? ಬಾಯ್ ಬಾ, ಬಾಯ್. ಅಂತೂ ನಿನ್ನ ಆಸೆ ನೆರವೇರ್ತು ಕಣೆ. ಕವಳಿಗುರು, ನಿಮ್ ದೋಸೆ ಸೂಪರ್. ಕಾಫಿ ಬಂದ್ಬಿಡುತ್ತೆ, ನಿಮ್ಗೆ ಅನ್ಕೊಳ್ಳಿಗುರು? ಅತ್ತಯ್ಯ ಕುತಾ ತರ್ಗಡೆ, ಅಯ್ಯ ಕುತಾ. ಓ ತೈ ವಡೆ, ಇಡ್ಲಿ ವಡೆ, ಇಡ್ಲಿ ವಡೆ, ಒಂದ್ ಪ್ಲೇಟ್ ಇಡ್ಲಿ ವಡೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾವ್ ಇಲ್ಲಿದ್ದೀರಾ ಅಂತ ಹೇಳಿದ್ರು. ಕಾಫಿ ಕುಡಿತೀರಾ? ಏನು ಬೇಡ. ಬೇಡವಾ? ಇವತ್ ಸಾಯಂಕಾಲ ಹೆಣೆ ಹಚ್ತಾ ಇದೀವಿ, ಈ ಅಡ್ರೆಸ್ ಬಂದ್ಬಿಡಿ. ತವಳಿಗುರು ನೀರು ತಗೊಳ್ಳಿ ಅಡ್ವಾನ್ಸ್. ಚೆನ್ನಾಗಿ ಬಾರಿಸ್ಬೇಕು ಸಾ, ಅವ್ರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿ ಬರಸ್ತೀನಿ. ನನ್ನ ಸಂಗೀತ ಅವ್ರಿಗೆ ಬಹಳ ಆನಂದ ಕೊಡುತ್ತೆ, ಪರಮಾನಂದ ಪಡ್ತಾರೆ, ಸ್ವರ್ಗಕ್ಕೆ ಕಳಿಸ್ಬಿಡ್ತೀನಿ ಬಿಡಿ ಸರ್. ತುಂಬಾ ಜನ ಹೇಳ್ತಾ ಇದ್ರು ನೀವು ಚೆನ್ನಾಗಿ ಬಾರಿಸ್ತೀರಾ ಅಂತ, ಅದಕ್ಕೆ ನಿಮ್ಮನ್ನ ಹುಡುಕೊಂಡ್ ಬಂದಿದ್ದು. ನೀವು ಬಂದ್ಬಿಡಿ ಸಾ. ಬರ್ತೀನಿ. ತಗೊಳ್ಳಿ. ನೀವು ಮ್ಯೂಸಿಕ್ ಡೈರೆಕ್ಟರ್? ಮ್ಯೂಸಿಕ್ ಡೈರೆಕ್ಟರ್. ಹೌದಾ? ನೀವು ಎಷ್ಟು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ದೀರ? ತುಂಬಾ ಪಿಕ್ಚರ್ಗೆ ಮ್ಯೂಸಿಕ್ ಬಾರಿಸಿದ್ದೀನಿ. ನಿಮ್ ಫೇವರೇಟ್ ತಾಳವಾದ್ಯನಾ ತಂತೆವಾದ್ಯನಾ? ತಂತೆವಾದ್ಯ. ಅದೇ ಡ್ರಮ್ಸ್, ಡ್ರಮ್ಸ್ ಅಂದ್ರೆ ನಂಗೆ ತುಂಬಾ ಫೇವರೇಟ್. ನೀವು ರೆಹಮಾನ್ ತರ ಡ್ರಮ್ ಬೀಟ್ಸ್ ಜಾಸ್ತಿ ಬಳಸ್ತೀರಾ? ಅವ್ರ ತರ ನಾನ್ ಬಾರಿಸೋದನ್ ನೋಡಿ ಅವ್ರ ಭಾಷೆ ಶುರು ಮಾಡ್ಕೊಂಡ್ರು. ಸರಿ, ನೀವು ಯಾವ ಭಾಷೆ ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ದೀರಾ? ನಾನು ಮ್ಯೂಸಿಕ್ ಗೆ ಭಾಷೆನೇ ಇಲ್ಲ, ಒಂದು ತರ ಮ್ಯೂಸಿಕ್. ಇದುವರೆಗೂ ನೀವು ಎಷ್ಟು ಪಿಕ್ಚರ್ ಮ್ಯೂಸಿಕ್ ಮಾಡಿದ್ದೀರಾ? ತುಂಬಾ, ಎಲ್ಲ ಟ್ರ್ಯಾಜಿಡಿ ಸಿನಿಮಾನೆ. ಆಗ್ಲೇ ಬಂದಿದ್ರಲ್ಲ, ಅವ್ರ ಪ್ರೊಡ್ಯೂಸರ್? ಅಲ್ಲ, ಫೈನಾನ್ಸಿಯರ್. ಹೌದಾ? ಅಡ್ವಾನ್ಸ್ ಕೊಟ್ಟ ಆಗಿತ್ತು. ಹಿಮಾಯ್ತು, ನಾನ್ ಬರ್ತೀನಿ. ಎಲ್ಲಿ ರೆಕಾರ್ಡಿಂಗ್? ರೆಕಾರ್ಡಿಂಗ್ ಶ್ರೀನಗರದಲ್ಲಿ ಪ್ರಾರಂಭ ಆಗುತ್ತೆ. ಕಾಶ್ಮೀರ ಅಲ್ಲಿರೋ ಶ್ರೀನಗರ? ಅಯ್ಯೋ, ಅಲ್ಲೇ ಶೂಟಿಂಗ್. ಅಲ್ಲಿಂದ ಲೊಕೇಶನ್ ಶಿಫ್ಟ್ ವಿಲ್ಸನ್ ಗಾರ್ಡನ್ ಗೆ. ಶ್ರೀನಗರಿಂದ ಲೇಕ್ ಗಾರ್ಡನ್ ವರ್ಗುನಾ? ಹೌದೌದು, ಲೇಟ್ ಆಯ್ತು, ನಾನ್ ಬರ್ತೇನೆ. ಆಗಾಗ ಬರ್ತಾ ಇರಿ ಗುರು. ಆಯ್ತಾಯ್ತು, ಟೈಮ್ ಸಿಕ್ಕಾಗ ಬರ್ತಾ ಇರ್ತೀನಿ. ಆಯ್ತಾಯ್ತು, ಬಾಯ್ ಬಾಯ್.